ಇಂದು ಸರ್ಕಾರಿ ಮರಾಠ ಮಕ್ಕಳ ಶಾಲೆಯಲ್ಲಿ ಬೂತ್ ನಂಬರ್ ಒಂದು ನೂರ ಎರಡು ಮತ್ತು ಒಂದು ನೂರ ನಾಲ್ಕು ನಾನು ನನ್ನ ಧರ್ಮಪತ್ನಿ ಡಾಕ್ಟರ್ ಸುಜಾತ ರಾಥೋಡು ವೈದ್ಯ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಮತ್ತು ನನ್ನ ಮಗಳು ಡಾಕ್ಟರ್ ದಿಶಿತಾ ರಾಥೋಡ್ ನಾವೆಲ್ಲ ಸೇರಿ ಮತದಾನ ಮಾಡಿದ್ದೇವೆ ಮತ್ತು ಈಗಿನ ಬರುವ ಮಾಹಿತಿ ಪ್ರಕಾರ ಆ ಎಲ್ಲ ಕಡೆಯೂ ಜನ ದೊಡ್ಡ ಪ್ರಮಾಣದಲ್ಲಿ ಬಂದು ಮತ ಹಾಕ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಜಾಸ್ತಿ ಬೂತಲ್ಲಿ ಕಾಣಿಸ್ತಾ ಇರೋದರಿಂದ ಮಹಿಳೆಯರು ನಾವು ಕೊಟ್ಟಿರುವಂಥ ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಉಚಿತವಾಗಿ ಅವ್ರಿಗೆ ಬಸ್ಸಿನ ಪ್ರಯಾಣ ತದನಂತರ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಉಚಿತ ಕರೆಂಟ್ ಫ್ರೀ ಹತ್ತು ಕೆ ಜಿ ಅಕ್ಕಿ ಬದಲು ಅದರ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರೋದು ಮತ್ತು ಐದು ಕೆ ಜಿ ನಮಗೆ ಅಕ್ಕಿ ಸಿಗಲಿಲ್ಲ ಅಂತ ಹೇಳಿ ನಾವು ನೂರ ಎಪ್ಪತ್ತೈದು ರೂಪಾಯಿ ಅವರಿಗೆ ಅಕೌಂಟಿಗೆ ಹಾಕ್ತಾಯಿದ್ದೀವಿ ಇದರಿಂದ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಇಡೀ ಬಿಜಾಪುರ ಲೋಕಸಭೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ಅಲ್ಗೂರ್ ಅವರು ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತಾರಂಥ ಸಂಪೂರ್ಣ ವಿಶ್ವಾ ವಿಶ್ ವಿಶ್ವಾಸ ಇದೆ ಎಷ್ಟು ಸಿಗ್ಬೋದು ಅಂತ ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಪರ್ಸೆಂಟೇಜ್ ಎಷ್ಟು ಎಷ್ಟಾಗತ್ತೆ ನೋಡೋಣ ಆದರೂ ಅದು ಏನೇ ಇರಲಿ ವಾತಾವರಣ ಕಾಂಗ್ರೆಸ್ ಪರ ಇದೆ ಈ ಸತಿ ಮೋದಿಯ ಸುಳ್ಳಿನ ಕಂತೆ ಬಹಿರಂಗವಾಗಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ ಮತ್ತು ಜನ ಬೇಸತ್ತಿದ್ದಾರೆ ಏನು ಪೆಟ್ರೋಲು ಡೀಸಲ್ಲು ಮತ್ತು ಪದಾರ್ಥಗಳು ತಿನ್ನೋ ತಿನ್ನೋ ಪದಾರ್ಥಗಳು ಕಾಯಿಪಲ್ಲೆ ಏನು ರೇಟ್ಗಳು ಭಾಳ ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಬಡವರಿಗೆ ತೊಂದರೆ ಆಗಿದೆ ಮಹಿಳೆಯರಿಗೂ ತೊಂದರೆ ಆಗಿದೆ ಕುಟುಂಬ ನಡೆಸೋದಕ್ಕೆ ತೊಂದರೆ ಆಗಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡ್ತಾರೆ ಕರ್ನಾಟಕದಲ್ಲಿ ಅಂಥೇಳಿ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ದೇಶದಲ್ಲಿ ಕೂಡ ಈ ಬಾರಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗುತ್ತದೆ ನಮ್ಮ ರಾಹುಲ್ ಅವರು ನಮ್ಮ ನೇತಾರರು ಪ್ರಧಾನಮಂತ್ರಿ ಆಗ್ತಾರಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಬಿ ಮೋದಿ ಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಅವರು ಹತಾಶರಾಗಿ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮಹಿಳೆಯರ ಮಂಗಳ ಸೂತ್ರ ನಾವು ಕಸ್ಕೊತೀವಿ ಅಂತ ಹೇಳಿದ್ದಾರೆ ಮಾನ್ಯ ಮೋದಿಯವರಿಗೆ ಕೇಳಕ್ಕೆ ಇಚ್ಛ ಪಡ್ತೀನಿ ಮೊದಲು ನೀವು ನಿಮ್ಮ ಧರ್ಮಪತ್ನಿ ಕೊಟ್ಟಂಥ ಮಾಂಗಲ್ಯನೇ ರಕ್ಷಣೆ ಮಾಡೋಕ್ಕಾಗಿಲ್ಲ ನೀವು ದೇಶದ ಮಾಂಗಲ್ಯಗಳ ಬಗ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡ್ತಿದ್ದೀರಾ ನಾಚಿಕೆ ಬರಬೇಕು ನಿಮಗೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೋಡಿ ಈಗ ಪ್ರಜ್ವನ್ ರೇವಣ್ಣ ಅವರು ವಿಡಿಯೋ ಏನು ಬಂದಿದೆ ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿಯನ್ನು ರಚನೆ ಮಾಡಿದೆ ತನಿಖೆ ಪ್ರಾರಂಭ ಆಗಿದೆ ಅವರಿಗೆ ತನಿಖೆಯ ಏನು ಫಲಿತಾಂಶ ಬರುತ್ತೆ ಅವ್ರಿಗೆ ಶಿಕ್ಷೆ ಆಗೋದು ಖಚಿತ ಅಂತ ನಾನು ಭಾವಿಸಿದ್ದೇನೆ ಸರಿ ನಗರ ಶಾಸಕ ಯತ್ನಾಳ್ ಅವರು ಎಸ್ ಐ ಟಿ ಮೇಲೇ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಡಿ ಕೆ ಶಿವಕುಮಾರ್ ಅವರ ಅಳಿಯಾಳ ಕೆಲಸ ಮಾಡ್ತಾಯಿದ್ದೆ ಕೂರಿ ಕೆಲಸ ಮಾಡ್ತಾ ಇದ್ದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ನಾನು ನಾನು ಯತ್ನಾಳ್ ಅವ್ರಿಗೆ ಇಷ್ಟೇ ಹೇಳ್ತಾ ಇದ್ದೀನಿ ಈಗಲೇ ಇವತ್ತು ಬೆಳಿಗ್ಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವ್ರ ಹೇಳಿಕೆ ನೋಡಿ ಈ ಒಂದು ಪ್ರಕರಣದಲ್ಲಿ ಕಠಿಣವಾದಂಥ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆಗಬೇಕು ಅಂತ ಪ್ರಧಾನಮಂತ್ರಿ ಹೇಳಿದ್ದಾರೆ ಮತ್ತು ಇದರದ್ದು ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದೆ ಅಂತ ಪ್ರಧಾನಮಂತ್ರಿ ಹೇಳಿದ್ದಾರೆ ಸೋ ಇವತ್ತು ಏನಾದರೂ ಕೇಳಬೇಕಂದ್ರೆ ಯತ್ನಾಳ್ ಸಾವಿರ ಪ್ರಧಾನಮಂತ್ರಿ ಹೇಳಿಕೆ ಬಗ್ಗೆ ಕೇಳಬೇಕು ಅಂತ ನಾನು ಭಾವಿಸ್ತೇನೆ